ಕರ್ತನಲ್ಲಿ ಪ್ರಿಯರಾದಂಥ ಆತ್ಮೀಯರೇ ನಿಮ್ಮೆಲ್ಲರಿಗೂ ಒಲಿಯುವ ಚಾನೆಲ್ ಮೂಲಕ ಕರುಣೆಯ ಕೂಗು ಎನ್ನುವಂಥ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳ ತಾತ್ಪರ್ಯವೇನು ಎನ್ನುವಂಥ ಈ ಸಂದೇಶವನ್ನು ತಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಶುದ್ಧವಾದ ಮನಸ್ಸಿನಿಂದ ಸ್ವಚ್ಛವಾದ ಮನಸ್ಸಿನಿಂದ ಕೇಳಬೇಕು ಕೇಳಿದ್ದನ್ನು ಆಲೋಚಿಸಬೇಕು ಆಲೋಚಿಸಿದ್ದನ್ನು ಅಂಗೀಕರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವನಾಗಿದ್ದೇನೆ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಮಾನವನಾಗಿ ಲೋಕದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ಸತ್ಯವೇದವು ನಮಗೆ ಗಂಟಾಘೋಷವಾಗಿ ಬೋಧಿಸುವಂಥದ್ದಾಗಿದೆ ಕ್ರೀಸ್ತನು ಮಾಡಿದಂಥ ಬೋಧನೆಯು ಕ್ರೀಸ್ತನು ಮಾಡಿದಂಥ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಇಂದಿಗೂ ಕೂಡ ಮಾನವರ್ಯಾರೂ ಕೂಡ ಮಾಡಲು ಸಾಧ್ಯವಾಗಿಲ್ಲ ಯಾಕಂತಂದರೆ ಕ್ರಿಸ್ತನು ಸಾಕ್ಷಾತ್ತು ದೇವಕುಮಾರನು ಎಂಬುದಾಗಿ ಮಾನವರೆಲ್ಲರೂ ತಿಳ್ಕೊಳ್ಳಬೇಕು ಅದನ್ನು ನಂಬಬೇಕಂತೇಳಿ ನಾನು ಮನವಿ ಮಾಡಿಕೊಳ್ಳುವನಾಗಿದ್ದೇನೆ ಕರ್ತನಲ್ಲಿ ಆತ್ಮೀರೇ ಏಸು ಕ್ರಿಸ್ತನು ಮಾಡಿದಂಥ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಇವತ್ತು ಅನೇಕ ಬೋಧಕರು ಕ್ರೈಸ್ತವ ಕುರುಬರು ಕ್ರಿಸ್ತನು ಮಾಡಿದಂಥ ಕಾರ್ಯಗಳನ್ನು ಕ್ರಿಸ್ತನು ಮಾಡಿದಂಥ ಸೂಚಕ ಕಾರ್ಯಗಳನ್ನು ಅವರು ಅನುಸರಿಸ್ತಾ ಇದ್ದಾರೆ ಇವತ್ತು ಕ್ರಿಸ್ತನು ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟನು ಕಾಲಿಲ್ಲದವರಿಗೆ ಕಾಲು ಕೊಟ್ಟನು ಮೂಕರಿಗೆ ಮಾತಾಡುವ ಶಕ್ತಿ ಕೊಟ್ಟನು ಎಂಬುದಾಗಿ ಕ್ರಿಸ್ತನು ಮಾಡಿದಂಥ ಕಾರ್ಯಗಳನ್ನು ನಾವು ಮಾಡುತ್ತೇವೆ ಅಂತೇಳಿ ಇವತ್ತು ಮಾಡುತ್ತಾ ಹೊರಟಿದ್ದಾರೆ ಆದರೆ ಕ್ರಿಸ್ತನು ಮಾಡಿದಂಥ ಕಾರ್ಯಗಳಲ್ಲಿ ಕ್ರಿಸ್ತನು ಮಾಡಿದಂಥ ಸೂಚಕ ಕಾರ್ಯಗಳಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಳಬೇಕಾದಂಥ ಸಂಗತಿ ಏನಂತಂತಂದರೆ ಕ್ರಿಸ್ತನು ಅದ್ಭುತ ಕಾರ್ಯಗಳಲ್ಲಿ ತನ್ನ ಶಿಷ್ಯರನ್ನು ಪರಿಪೂರ್ಣರಾದಂಥ ಶಿಷ್ಯರನ್ನಾಗಿ ಮಾಡಬೇಕೆಂಬುದೇ ಏಸು ಕ್ರಿಸ್ತನ ಉದ್ದೇಶವಾಗಿತ್ತು ಹಾಗೆಯೇ ಆ ಸೂಚಕ ಕಾರ್ಯಗಳಿಂದ ಮಾನವರೆಲ್ಲರೂ ಕೂಡ ಯೇಸು ಕ್ರಿಸ್ತನು ಸಾಕ್ಷಾತ್ತು ಪರಾತ್ಮರನಾದಂಥ ದೇವರ ಮಗನು ಅಂತೇಳಿ ನಂಬಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಆ ಕಾರ್ಯಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಏಸು ಕ್ರಿಸ್ತನಿಗೆ ಬಂತು ಇಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತನು ದೇವಕುಮಾರ್ನಂತೇಳಿ ಒಪ್ಪಿಕೊಂಡು ಆ ಕಾರ್ಯಗಳ ಮೂಲಕ ಆತನ ಮೇಲೆ ನಂಬಿಕೆ ಇಟ್ಟು ನಿತ್ಯ ಜೀವನ ಪ್ರತಿ ಮನುಷ್ಯನೂ ಕೂಡ ಹೊಂದಬೇಕೆಂಬುದೇ ಯೇಸು ಕ್ರಿಸ್ತನ ಉದ್ದೇಶವಾಗಿರುವುದರಿಂದ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಅನೇಕ ಸೂಚಿ ಕಾರ್ಯಗಳನ್ನು ಮಾಡಿದನು ಆದರೆ ಆತನು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಾವು ಲೆಕ್ಕಿಸುವುದಾದರೆ ಈ ಪ್ರಪಂಚದಲ್ಲಿರುವಂಥ ಪುಸ್ತಕಗಳೇ ಸಾಲವು ಎಂಬುದಾಗಿ ಆತನ ಪ್ರಿಯ ಕುಮಾರನ ಪ್ರಿಯ ಶಿಷ್ಯನಾದಂಥ ಯೋಹಾನನು ಹೇಳಿದರು ಆದರೆ ನನ್ನ ಆತ್ಮೀರೇ ಈ ಸಮಯದಲ್ಲಿ ಯೇಸುಕ್ರಿಸ್ತನು ಮಾಡಿದಂಥ ಅದ್ಭುತ ಕಾರ್ಯಗಳೆಲ್ಲವನ್ನೂ ಕೂಡ ನಾನು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ ಆತನು ಮಾಡಿದಂಥ ಅದ್ಭುತ ಕಾರ್ಯಗಳಲ್ಲಿ ಎರಡೇ ಎರಡು ಸಂಗತಿಗಳನ್ನು ನಿಮ್ಮ ಮುಂದೆ ಈ ಸಮಯದಲ್ಲಿ ವಿವರಿಸುವರಾಗಿದ್ದೇನೆ ಮೊದಲನೇದಾಗಿ ಯೋಹಾನನು ಬರೆದಂಥ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಕ್ಷಮಿಸಬೇಕು ಹದಿನಾಲ್ಕನೇ ವಚನವನ್ನು ನೋಡಿಕೊಳ್ಳೋಣ ಆಗ ಯೇಸು ಸ್ಪಷ್ಟವಾಗಿ ಅವರಿಗೆ ಲಾಜರನ್ನು ಸತ್ತು ಹೋದನು ಮತ್ತು ನಾನು ಅಲ್ಲಿಲ್ಲದೆ ಇದ್ದದಕ್ಕೆ ನಿಮ್ಮ ವಿಷಯವಾಗಿ ಸಂತೋಷ ಪಡುತ್ತೇನೆ ಯಾಕಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು ಅಂತೇಳಿ ಯೇಸು ಕ್ರಿಸ್ತನು ರೋಗಿಯಾದಂಥ ಲಾಜರ್ನ ವಿಷಯದಲ್ಲಿ ತನ್ನ ಶಿಷ್ಯರಿಗೆ ಈ ಮಾತನ್ನು ಹೇಳುತ್ತಾನೆ ಉದ್ದೇಶವೇನಂತಂತಂದರೆ ಲಾಜರನು ರೋಗಿಯಾಗಿರುತ್ತಾನೆ ಆ ಲಾಜರನ ಅಕ್ಕಂದಿರು ಆಗಿರ್ತಕ್ಕಂಥ ಮಾರ್ಥ ಮತ್ತು ಮರಿಯಳು ಯೇಸು ಕ್ರಿಸ್ತನ ಸಂದೇಶವನ್ನು ಕಳಿಸುತ್ತಾರೆ ನಿನ್ನ ಪ್ರಿಯ ಪ್ರಿಯನೂ ಆಗಿರತಕ್ಕಂಥ ಲಾಜರನು ಅಸ್ವಸ್ಥನಾಗಿದ್ದಾನೆ ನೀನು ಬಂದು ಆತನನ್ನು ಸ್ವಸ್ಥತೆ ಮಾಡಿ ಅದನ್ನು ಉಳಿಸಬೇಕು ಎಂಬುದಾಗಿ ಮನವಿ ಮಾಡಿಕೊಳ್ಳುತ್ತಾರೆ ಆದರೆ ಯೇಸು ಕ್ರಿಸ್ತನು ಅವರ ಒಂದು ಕರುವಿಕೆಗೆ ಅಷ್ಟು ಬೇಗನಲ್ಲಿ ಹೋಗುವುದಿಲ್ಲ ಕಾರಣ ಅಂತಂದರೆ ಲಾಜರನ್ನು ಮರಣಿಸಬೇಕು ಆ ಮರಣದ ಮೂಲಕ ಲಾಜರನ ಮರಣದ ಮೂಲಕ ದೇವಕುಮಾರನ ಮಹಿಮೆ ಹೊಂದಬೇಕು ಮರಣಿಸಿದಂಥ ಲಾಜರನನ್ನು ಯೇಸು ಕ್ರಿಸ್ತನು ಬದುಕಿಸಿ ಈ ಕಾರ್ಯ ಮನುಷ್ಯರು ಯಾರೂ ಕೂಡ ಮಾಡುವುದಿಲ್ಲ ಇದು ಕ್ರಿಸ್ತನು ದೇವರ ಮಗನಾಗಿರುವುದರಿಂದ ಈ ಕಾರ್ಯವತನಿಂದ ಸಾಧ್ಯವಾಯಿತು ಅಂತೇಳಿ ಶಿಷ್ಯರು ಆತನ ಬಗ್ಗೆ ಪರಿಪೂರ್ಣವಾದಂಥ ವಿಶ್ವಾಸವನ್ನು ಪಡ್ಕೊಳ್ಬೇಕೆಂಬ ಉದ್ದೇಶ ಯೇಸು ಕ್ರಿಸ್ತನದಾಗಿತ್ತು ಆದ ಕಾರಣ ಲಾಜರ್ನು ರೋಗಿಯಾಗಿದ್ದಾಗಲೂ ಕೂಡ ಆತನು ಬೆತ್ತೇನಕ್ಕೆ ಹೋಗಿ ಲಾಜರ್ನನ್ನು ಗುಣಪಡಿಸಲಿಲ್ಲ ಲಾ ಲಾಜನು ರೋಗಿಯಾಗಿ ಎರಡು ದಿನ ಆದರೂ ಕೂಡ ಯೇಸು ತಾನು ತಾನಿದ್ದಲ್ಲೇ ಇದ್ದ ಸ್ಥಳದಲ್ಲಿ ಉಳ್ಕೊಂಡನು ಆದರೆ ಲಾಜರನ್ನು ಸತ್ತು ನಾಲ್ಕು ದಿನದಲ್ಲಿ ಯೇಸು ಕ್ರಿಸ್ತನು ಬೆತ್ತನೆಕ್ಕೆ ಹೋಗುತ್ತಾನೆ ಶಿಷ್ಯನ ಕರ್ಕೊಂಡು ಹೋಗುತ್ತಾನೆ ಕರ್ಕೊಂಡು ಹೋಗುವಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಏನು ಹೇಳುತ್ತಾನೆ ಅಂತಂದರೆ ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ ನಮ್ಮ ಮಿತ್ರನಾದ ಲಾಜನ್ನು ನಿದ್ರೆ ಮಾಡುತ್ತಾನೆ ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು ಅದಕ್ಕೆ ಶಿಷ್ಯರು ಸ್ವಾಮಿ ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದ್ದನು ಹೇಳಿದ್ದನು ಆದರೆ ಅವರು ನಿದ್ರೆಯ ನಿದ್ರಿ ನಿದ್ರೆಯ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆಂದು ನೆನೆಸಿದರು ಯೇಸು ಕ್ರಿಸ್ತನ ಮಾತನ್ನು ಆ ಶಿಷ್ಯರು ಸ್ಪಷ್ಟವಾಗಿ ತಿಳ್ಕೊಳ್ತಾ ಇಲ್ಲ ಯೇಸು ಕ್ರಿಸ್ತನು ಲಾಜನ್ನು ನಿದ್ರಿಸಿದನು ಅಂತಂದರೆ ತನ್ನ ಶಿಷ್ಯರು ಲಾಜನು ವಿಶ್ರಾಂತಿ ಪಡೆಯುತ್ತಾನೆ ಅಂತೇಳಿ ತಿಳ್ಕೊಂಡ್ರು ಆಗ ಯೇಸು ಕ್ರಿಸ್ತನ್ ನೇರವಾಗಿ ತನ್ನ ಶಿಷ್ಯರಿಗೆ ಹೇಳಿದ್ದೇನಂತಂದರೆ ಯೇಸು ಅವರಿಗೆ ಲಾಜನು ಸತ್ತು ಹೋದನು ಲಾಜನು ಸತ್ತು ಹೋದನು ಮತ್ತು ನಾನು ಅಲ್ಲಿ ಇಲ್ಲದೆ ಇದ್ದದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ ಯಾಕಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು ನಾನು ಪರಲೋಕದಿಂದ ಬಂದವನು ಮಾನವರ ಕಲ್ಯಾಣಕ್ಕಾಗಿ ಮಾನವರ ರಕ್ಷಣೆಗಾಗಿ ನಾನು ಈ ಲೋಕಕ್ಕೆ ಮಾನವನಾಗಿ ಬಂದವನು ಮಾನವನಾಗಿರ್ಬೋದು ಆದರೆ ನಾನು ಸಾಕ್ಷಾತ್ತು ಪರ ಪರಾತ್ಮರನಾದಂಥ ದೇವರ ಮಗನು ಅನ್ನೋಂಥ ಸಂಗತಿ ನೀವು ತಿಳಿಬೇಕನ್ನೋ ಉದ್ದೇಶಕ್ಕಾಗಿ ಯೇಸು ಕ್ರಿಸ್ತನು ಪ್ರತಿಯೊಂದು ಕಾರ್ಯವನ್ನು ಶಿಷ್ಯರ ಮುಂದೆ ಹೇಳುವುದನ್ನು ನಾವು ನೋಡ್ತೇವೆ ಮತ್ತೊಂದು ಸಂದೇ ಮತ್ತೊಂದು ವಚನವನ್ನು ನೋಡೋಣ ಯೋಹಾನನು ಬರೆದಂಥ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಮೂವತ್ತನೇ ವಚನವನ್ನು ಏಸು ಇನ್ನು ಬೇರೆ ಎಷ್ಟೋ ಸೂಚಕ ತನ್ನ ಶಿಷ್ಯರ ಮುಂದೆ ಮಾಡಿದನು ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ ಏಸು ಅಂತ ಎಷ್ಟೋ ಸೂಚಕಾರಿಗಳನ್ನು ತನ್ನ ಶಿಷ್ಯರ ಮುಂದೆನೇ ಮಾಡಿದನು ಅನ್ನೋದನ್ನು ಈ ವಚನದಲ್ಲಿ ನಾವು ನೋಡುತ್ತೇವೆ ಯಾಕೆ ಏಸು ಕ್ರಿಸ್ತನು ತನ್ನ ಶಿಷ್ಯನ ಮುಂದೆ ಈ ಸೂಚಿ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆನೇ ಈ ಅದ್ಭುತ ಕಾರ್ಯಗಳನ್ನು ಮಾಡಿದನು ಅಂತಂತಂದರೆ ಯೇಸು ಕ್ರಿಸ್ತನ್ನು ಮರಣಿಸಿ ಆತನ ಪರಲೋಕಕ್ಕೆ ಆರೋಹಣನಾದ ಆರೋಹಣನಾದ ನಂತರ ಆತನ ಮರಣ ಸಮಾಧಿ ಪುನರುತ್ಥಾನದ ಸುವಾರ್ತೆಯನ್ನು ಲೋಕಕ್ಕೆ ಸಾರಬೇಕಾದಂಥವ್ರು ಯಾರು ಅಂತಂದರೆ ಆತನ ಶಿಷ್ಯರಾಗಿರುವಂಥ ಹನ್ನೆರಡು ಮಂದಿ ಆದ ಕಾರಣ ಯೇಸು ಕ್ರಿಸ್ತು ಏನು ಮಾಡಿದರೂ ಕೂಡ ತನ್ನ ಶಿಷ್ಯರನ್ನು ಮುಂದಿಟ್ಟುಕೊಂಡೇ ಈ ಸೂಚಿ ಕಾರ್ಯಗಳನ್ನು ಮಾಡಿದನಂತೇಳಿ ಅಂತೇಳಿ ಸತ್ಯವೇದವು ನಮಗೆ ಘಂಟಾ ಘೋಷವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದೇ ರೀತಿ ಮತ್ತೊಂದು ಅದ್ಭುತ ಕಾರ್ಯಗಳನ್ನು ಯೇಸು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನಾವು ನೋ ನೋಡ ನೋಡೋಣ ಆರನೇ ಅಧ್ಯಾಯ ಯೋಹಾನನು ಬರೆದಂಥ ಸುವಾರ್ತೆ ಆರನೇ ಅಧ್ಯಾಯ ಮೊದಲನೇ ವಚನದಿಂದ ಹದಿಮೂರನೇ ವಚನದವರೆಗೂ ಇಲ್ಲಿ ಬರೆಯಲ್ಪಟ್ಟಂಥ ಸಂಗತ್ ಸಂದರ್ಭಗಳು ಇಲ್ಲಿ ಬರೆಯಲ್ಪಟ್ಟಂಥ ಸನ್ನಿವೇಶಗಳನ್ನು ನಿಮ್ಮ ಮುಂದೆ ನಾನು ಕೂಲಂಕುಷವಾಗಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ ತರುವಾಯ ಏಸು ಗಲೀಲಾಯದ ಸಮುದ್ರದ ಆಚೆಗೆ ಹೋದನು ಅದಕ್ಕೆ ತಿವೇರಿಯದ ಸಮುದ್ರವೆಂತಲೂ ಹೇಳುತ್ತಾರೆ ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು ಆದರೆ ಏಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು ಆ ಕಾಲದಲ್ಲಿ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರವಾಗಿತ್ತು ಈಗಿರಲಾಗಿ ಏಸು ಕಣ್ಣೆತ್ತಿ ನೋಡಿದಾಗ ಬಹುಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಪಿಲಿಪ್ಪನನ್ನು ಕೇಳಿದನು ಇಲ್ಲಿ ಸಂದರ್ಭ ಏನಂತಂದರೆ ಆತ್ಮೇರೆ ಯೇಸು ತಾನು ದೇವಕುಮಾರನು ದೇವರು ಲೋಕ ರಕ್ಷಣೆಗಾಗಿ ಕಳಿಸಿಕೊಟ್ಟಂಥ ವ್ಯಕ್ತಿ ನಾನು ಈ ಲೋಕಕ್ಕೆ ನಿಜವಾದಂಥ ಬೆಳಕು ನಾನು ಈ ಲೋಕದ ಈ ಲೋಕದ ಪ್ರತಿಯೊಬ್ಬರು ಕೂಡ ನನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಡೆದು ರಕ್ಷಣೆನ ಹೊಂದಬೇಕಾದಂಥ ಅವಶ್ಯಕತೆ ಇರುವುದರಿಂದ ನನ್ನನ್ನು ದೇವರು ಕಳಿಸಿಕೊಟ್ಟಿದ್ದಾನೆ ನನ್ನ ನಡತೆ ನನ್ನ ಬೋಧನೆ ನನ್ನ ಕಾರ್ಯಗಳು ಇವೆಲ್ಲವೂ ಕೂಡ ಸರ್ವ ಸರ್ವೇಶ್ವರನಾದಂಥ ದೇವರು ಮೆಚ್ಚುವಂಥ ಕಾರ್ಯಗಳು ಈ ಮೆಚ್ಚುವಂಥ ಕಾರ್ಯಗಳನ್ನು ಪ್ರತಿಯೊಬ್ಬರು ಕೂಡ ವಿಶ್ವಾಸಿಸಿ ನನ್ನಲ್ಲಿ ನಂಬಿಕಿಟ್ಟರೆ ಅವರ ರಕ್ಷ ರಕ್ಷಣೆ ಒಂದು ಹೊಂದುತ್ತಾರೆಂಬ ವಾಸ್ತವ ಯೇಸು ಕ್ರಿಸ್ತನು ಮನುಷ್ಯರಿಗೆ ಹೇಳಿದ್ದಾನೆ ಆದರೆ ಈ ಆರನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ಈ ಸಂದರ್ಭ ಈ ಸನ್ನಿವೇಶಗಳು ಏನು ಸೂಚಿಸುತ್ತವೆ ಅಂತಂತಂದರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಇಲ್ಲಿ ಪರೀಕ್ಷಿಸುತ್ತಾನೆ ಆ ಪರೀಕ್ಷಿಸುತ್ತಾನೆ ಅನ್ನೋದಕ್ಕೆ ಇಲ್ಲಿ ಆರನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಪಿಲಿ ಅದೇನಂತಂತಂದರೆ ಐದನೇ ವಚನದಿಂದ ಈಗಿರಲಾಗಿ ಏಸು ಕಣ್ಣೆತ್ತಿ ನೋಡಿದಾಗ ಬಹುಜನರ ಗುಂಪು ತನ್ನ ಬಳಿಗೆ ಬರು ಬರುವುದನ್ನು ಕಂಡು ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಪಿಲಿಪ್ಪನನ್ನು ಕೇಳಿದನು ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು ಯೇಸು ಕ್ರಿಸ್ತನು ಪಸ್ಕ ಹಬ್ಬ ಬಂದಿರುವುದರಿಂದ ಇನ್ನು ತಾನು ಈ ಲೋಕದಲ್ಲಿ ಬಹುಕಾಲ ಇರುವುದಿಲ್ಲ ತಾನು ಈ ಲೋಕವನ್ನು ಬಿಟ್ಟು ಹೋಗುವಂಥ ದಿನಗಳು ಸಮೀಪವಾಗಿರುವುದರಿಂದ ತನ್ನ ಶಿಷ್ಯರನ್ನು ಪರೀಕ್ಷಿಸಿ ತನ್ನ ಶಿಷ್ಯರನ್ನು ಪರಿಪೂರ್ಣರನ್ನಾಗಿ ಮಾಡಬೇಕು ಮಾಡಿ ಹೋಗಬೇಕಾದಂಥ ಬಾಧ್ಯತೆ ಒಣೆ ಏಸು ಕ್ರಿಸ್ತನದಾಗಿರುವುದರಿಂದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಪರೀಕ್ಷಿಸುತ್ತಾನೆ ಪರೀಕ್ಷೆ ಅಂದರೆ ಪಿಲಿಪ್ಪನನ್ನು ಪರೀಕ್ಷೆ ಮಾಡೋದಕ್ಕೆ ಈ ಮಾತನ್ನು ಹೇಳಿದನು ಅದಕ್ಕೆ ಪಿಲಿಪ್ಪನು ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಗಬೇಕಾದ್ರೆ ಇನ್ನೂರು ಹಣದ ರೊಟ್ಟಿಯಾದರೂ ಸಾಲದು ಅಂದನು ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನು ಪೀತ್ರನ ತಮ್ಮನಾದ ಆಂದ್ರೇಯನು ಆತನಿಗೆ ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ ಒಂದು ಜವೆ ಗೋಧಿಯ ರೊಟ್ಟಿಗಳು ರೊಟ್ಟಿಗಳು ರೊಟ್ಟಿಗಳೂ ಎರಡು ಮೀನುಗಳು ಅವೆ ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಅಂತೇಳಿ ಶಿಷ್ಯರು ಏಸು ಕ್ರಿಸ್ತನಿಗೆ ತಿಳಿಸುತ್ತಾರೆ ದೇವಾ ಪ್ರಭುವ ಇಲ್ಲಿ ಒಬ್ಬ ಬಾಲಕನ ಬಳಿಯಲ್ಲಿ ಐದು ರೊಟ್ಟಿ ಎರಡು ಮೀನುಗಳಿವೆ ಆದರೆ ಇಷ್ಟು ಸಮೂಹಕ್ಕೆ ಇವು ಯಾತಕ್ಕೆ ಆದಾವು ಅಂತೇಳಿ ಕ್ರಿಸ್ತನನ್ನೇ ಪ್ರ ಕ್ರಿಸ್ತನಿಗೆ ಅವರು ಪ್ರಶ್ನೆ ಮಾಡುತ್ತಾರೆ ಆದರೆ ಏಸು ಕ್ರಿಸ್ತನಿಗೆ ಅವರು ಪ್ರಶ್ನಿಸುವ ಬದಲು ಯೇಸು ಕೇಳುವ ಬದಲು ನಿಜವಾಗಲೂ ಶಿಷ್ಯರಿಗೆ ಯೇಸುಕ್ರಿಸ್ತನ ಬಗ್ಗೆ ಸ್ಪಷ್ಟವಾದಂಥ ನಂಬಿಕೆ ಇದ್ದಿದ್ದರೆ ಅವರು ಈ ರೀತಿ ಕೇಳುವರಲ್ಲ ದೇವ ನಮ್ಮ ಗುರುವೇ ನಮ್ಮ ರಕ್ಷಕನೇ ಯಾಕೆಯ ನಮ್ಮನ್ನು ಪರೀಕ್ಷಿಸುತ್ತಿ ಎಲ್ಲದ್ದನ್ನು ಇರಿ ಇರುವುದಾಗಿ ಕರೆಯುವತನೇ ನೀನು ಮೃತರನ್ನ ಸಜೀವರನ್ನಾಗಿ ಮಾಡುವಾತನೇ ನೀನು ಮಾತಿನಿಂದಲೇ ಈ ಜಗತ್ತನ್ನು ಉಂಟು ಮಾಡಿದಂಥ ಕರ್ತನು ನೀನು ಯಾಕಯ್ಯ ನಮ್ಮನ್ನು ಪರೀಕ್ಷಿಸುತ್ತಿ ನಿಮಗೆ ನಿನಗೆ ಅಸಾಧ್ಯವಾದದ್ದು ಯಾವುದಿದೆ ಹೇಳು ಈ ರೀತಿಗೆ ಆತನನ್ನು ಬೇಡಿಕೊಳ್ಳಬೇಕಾಗಿತ್ತು ಆತನ ಶಿಷ್ಯರು ಆದರೆ ಬೇಡಿಕೊಳ್ಳಿಲ್ಲ ಬದಲಾಗಿ ಈ ಬಾಲಕನ ಕೈಯಲ್ಲಿರುವಂಥ ಈ ಐದು ರೊಟ್ಟಿ ಎರಡು ಮೀನಾ ಇಷ್ಟು ಜನರಿಗೆ ಯಾತಕ್ಕಾದವು ಇವು ಸಾಲವು ಏನು ಮಾಡೋಣ ಅನ್ನೋಂಥ ಪ್ರಶ್ನೆ ಶಿಷ್ಯರಿ ಕ್ರಿಸ್ತನಿಗೆ ಅವರು ಕೇಳುತ್ತಾರೆ ಆದರೆ ಏಸು ಕ್ರಿಸ್ತನು ತಾನು ಮಾಡಬೇಕಾದದ್ದು ಆತನಿಗೆ ಗೊತ್ತಿತ್ತು ಆದರೆ ತನ್ನ ಶಿಷ್ಯರನ್ನ ಪರೀಕ್ಷಿಸಬೇಕು ಇವರು ನನ್ನನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಇವರು ನನ್ನನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತೇಳಿ ತಿಳ್ಕೊಳ್ಳೋದಕ್ಕಾಗಿ ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಈ ರೀತಿಗೆ ಉದ್ದೇಶಪೂರ್ವಕವಾಗಿ ಪರೀಕ್ಷಿಸಿದನು ಆದರೆ ಆ ನಂತರ ಏನಾಯ್ತಂತಂದರೆ ಆ ಹತ್ತನೇ ವಚನದಲ್ಲಿ ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ ಏಸು ಆ ಜನರನ್ನು ಊಟಕ್ಕೆ ಕೂಡರಿಸ್ರಿ ಅಂದನು ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು ಜನರು ಕೂತುಕೊಂಡರು ಗಂಡರ ಸ ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ ಐದು ಸಾವಿರವಿತ್ತು ತರುವಾಯ ಏಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು ಅವರಿಗೆ ತೃಪ್ತಿಯಾದ ಮೇಲೆ ಏಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ ಇದರಲ್ಲಿ ಯಾವುದೂ ವ್ಯರ್ಥವಾಗಬಾರದು ಎಂದು ಹೇಳಿದನು ಅವರು ಕೂಡಿಸಲಾಗಿ ಆ ಐದು ಐ ಆ ಐದು ಜವೆಗೋಧಿಯ ರೊಟ್ಟೆಗಳಲ್ಲಿ ಜನರು ತಿಂದು ಮಿಕ್ಕ ತುಂಡುಗಳಿಂದ ಹನ್ನೆರಡು ಪುಟ್ಟಿ ತುಂಬಿದವು ಆತನು ಮಾಡಿದ ಈ ಸೂಚಕಾರಿಗಳನ್ನು ಆ ಜನರು ನೋಡಿ ಲೋಕಕ್ಕೆ ಬರಬೇಕಾದಂಥ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು ಆತ್ಮೇರೆ ಯೇಸು ಕ್ರಿಸ್ತನು ಆ ಬಾಲಕನ ಕೈಯಲ್ಲಿದ್ದಂಥ ಐದು ರೊಟ್ಟಿಯನ್ನು ಎರಡು ಮೀನನ್ನು ತನ್ನ ಕೈಗೆ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅಲ್ಲಿರುವಂಥ ಜನರಿಗೆ ಹಂಚಿದಾಗ ಅಲ್ಲಿ ಗಂಡಸರ ಸಂಖ್ಯೆ ಐದು ಸಾವಿರ ಅಂಥೇಳಿ ಬರೆಯಲ್ಪಟ್ಟಿದೆ ಆತನ ಬಳಿಗೆ ಬಂದಂಥವರಲ್ಲಿ ಗಂಡಸರು ಮಾತ್ರವಲ್ಲ ಹೆಂಗಸರು ಮತ್ತು ಮಕ್ಕಳು ಕೂಡ ಬಂದಿರಬಹುದು ಗಂಡಸರ ಸಂಖ್ಯೆ ಐದು ಸಾವಿರ ಮಾತ್ರ ಹೇಳಿದಲ್ಲಿ ಐದು ಸಾವಿರ ಜನ ಗಂಡಸರು ಊಟ ಮಾಡಿದ್ದಾರೆ ಇನ್ನು ಹೆಂಗಸರು ಊಟ ಮಾಡಿದ್ದಾರೆ ಮಕ್ಕಳು ಊಟ ಮಾಡಿದ್ದಾರೆ ಎಲ್ಲರೂ ತೃಪ್ತಿಯಾಗಿ ಊಟ ಮಾಡಿದ್ದಾರೆ ಈ ತೃಪ್ತಿಯ ಮೂಲ ಎರಡು ಮೀನಾ ಐದು ರೊಟ್ಟಿ ಆದ ಮೇಲೆ ಯೇಸು ಕ್ರಿಸ್ತನು ಮಾಡಿದಂಥ ಈ ಅದ್ಭುತ ಕಾರ್ಯಗಳಿಂದ ನಾವು ಕಲ್ಕೊಳ್ಬೇಕಾದದ್ದು ಏನಂತಂದರೆ ಬಾಲಕನ ಕೈಯಲ್ಲಿತ್ತು ಐದು ರೊಟ್ಟಿ ಎರಡು ಮೀನು ಬಾಲಕನ ಕೈಯಲ್ಲಿದ್ದಂಥ ಆ ಐದು ರೊಟ್ಟಿ ಎರಡು ಮೀನನ್ನು ಯೇಸುಕ್ರಿಸ್ತನ ಕ್ರಿಸ್ತನ ಕೈಗೆ ಬಂದಾಗ ಅವು ಫಲಿಸಿದವು